ನಿಮ್ಮೆಲ್ಲರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭವಂದನೆ ಸಲ್ಲಿಸುತ್ತೇನೆ ನೀವು ದೇವರ ಕೃಪೆಯಿಂದ ಮತ್ತು ಆತನ ಕರುಣೆಯಿಂದ ಚೆನ್ನಾಗಿದ್ದೀರಿ ಅಂತ ಹೇಳಿ ನಂಬಿ ನಾನು ದೇವರನ್ನು ಕೊಂಡಾಡ್ತೇನೆ ನನಗಂತೂ ಈ ವಿಷಯ ಬಹಳ ಆಸಕ್ತಿಯನ್ನು ಕೊಡುವಂಥ ವಿಷಯವಾಗಿದ್ದರಿಂದ ನೀವು ಕೂಡ ಆಸಕ್ತಿಯಿಂದ ಈ ಸತ್ಯ ಸಂಗತಿಗಳನ್ನು ಕೇಳಿ ದೇವರಲ್ಲಿ ಆನಂದ ಪಡ್ತೀರಿ ಅಂತ ಹೇಳಿ ನನ್ನ ನಂಬಿಕೆ ಆಗಿದೆ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ದೇವರ ಆಲಯದಲ್ಲಿ ಕೂತಾಗ ಆತನ ವಾಕ್ಯ ನಮ್ಮ ಕೂಡ ಬಹಳ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಮಾತಾಡುವಂಥದ್ದು ಆಗಿದೆ ಆದ್ದರಿಂದ ನಾವು ದೇವರ ವಾಕ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಆತನ ವಾಕ್ಯದಿಂದ ಜೀವಿಸುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ವಿಶೇಷವಾದ ಕೃಪೆಯನ್ನು ಕೊಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ ನಾವು ಕಳೆದ ಸಂಚಿಕೆಯಲ್ಲಿ ದೇವ ಗು ದೇವದರ್ಶನ ಗುಡಾರದ ವಿಷಯದಲ್ಲಿ ಗುಡಾರ Andrei ಏನು ಎಂಬುದಾಗಿ ಕೆಲವು ವಿಷಯಗಳನ್ನು ಆಲೋಚನೆ ಮಾಡುತ್ತಾ ಬಂದೆವು ಏದೇನ್ ತೋಟದಲ್ಲಿ ನಮ್ಮ ಕರ್ತನಾದ ದೇವರು ಜ ಮಾನವರೊಂದಿಗೆ ಆದಾಮಹವಳರೊಂದಿಗೆ ಅನ್ಯೂನ್ಯತೆಯಲ್ಲಿ ಇದ್ದು ಅವರಿಬ್ಬರೂ ಅನ್ಯೂನ್ಯತೆಯನ್ನು ಸವಿದು ದೇವರನ್ನು ಕೊಂಡಾಡುವಂಥ ಪರಿಸ್ಥಿತಿಗೆ ದೇವರು ಅಂದು ನಡೆಸಿದ್ದು ಬಹಳ ವಿಶೇಷವಾದ ಸಂಗತಿಯದಾಗಿದೆ ಆದ್ದರಿಂದ ನಾವು ದೇವರನ್ನು ಕೊಂಡಾಡೋಣ ನಾವು ಈ ಸಮಯದಲ್ಲಿ ಮತ್ತೆ ಇದೇ ಹೊರಡೋಣ ಇಪ್ಪತ್ತೈದನೇ ಅಧ್ಯಾಯ ಒಂದು ಮತ್ತು ಎರಡು ವಚನವನ್ನು ನಾವು ಓದಿಕೊಳ್ಳೋಣ ಹೊರಡೋಣ ಇಪ್ಪತ್ತೈದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಮತ್ತು ಕರ್ತನು ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ ನನಗೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರುವಂತೆ ಇಸ್ರಾಯೇಲ್ ಮಕ್ಕಳ ಸಂಗಡ ಮಾತನಾಡು ಮನಃಪೂರ್ವಕವಾಗಿಯೂ ಹೃದಯಪೂರ್ವಕವಾಗಿಯೂ ಕೊಡುವ ನನ್ನ ಕಾಣಿಕೆಯನ್ನು ನೀವು ತೆಗೆದುಕೊಳ್ಳಬೇಕು ಪ್ರಾರ್ಥಿಸೋಣ ನಮ್ಮ ಪ್ರೀತಿಯ ರಕ್ಷಕನೇ ಮತ್ತೊಂದು ಆವರ್ತಿ ನಿನ್ನ ಪಾದ ಬಂದು ನಿನ್ನ ವಾಕ್ಯವನ್ನು ಕೇಳುವಂಥ ಆಶೀರ್ವಾದವನ್ನು ಹೊಂದುವಂಥ ಗಳಿಗೆಯನ್ನು ನಮಗೆ ನೀನು ಕೊಟ್ಟದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ ವಾಕ್ಯವನ್ನು ಕೇಳುವವರು ಹೇಳುವವರಿಗೆ ನಿನ್ನ ಹೇರಳವಾದ ಕೃಪೆ ಕರುಣೆಯನ್ನು ಕೊಟ್ಟು ಇದರ ಅರ್ಥಗಳನ್ನು ಗ್ರಹಿಸಿಕೊಂಡು ಅದರಂತೆ ನಡೆಯುವ ಕೃಪೆಯನ್ನು ಕೊಡು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಎಲ್ಲ ಮಹಿಮೆ ಘನತೆ ಮಾನ ಪ್ರಭಾವ ನಿನಗೇನೆ ಉಂಟು ಮಾಡುತ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ನಿನ್ನನ್ನು ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ಈಗ ನಾವು ಓದಿಕೊಂಡಂಥ ಈ ಭಾಗದಲ್ಲಿ ಇನ್ನೂ ಹಲವಾರು ಸಂಗತಿಗಳು ನಾವು ಕಾಣುತ್ತೇವೆ ಮತ್ತು ಕರ್ತನು ಮೋಸೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ ನನಗೆ ಕಾಣಿಕೆಗಳನ್ನು ತೆಗೆದುಕೊಂಡು ಬರುವಂತೆ ಇಸ್ರಾಯೇಲ್ ಮಕ್ಕಳ ಸಂಗಡ ಮಾತಾಡು ಮನಪೂರ್ವಕವಾಗಿಯೂ ಹೃದಯಪೂರ್ವಕವಾಗಿಯೂ ಕೊಡುವ ನನ್ನ ಕಾಣಿಕೆಯನ್ನು ನೀನು ತೆಗೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಅದರಲ್ಲಿ ಮೋಸಿಗೆ ಹೇಳಿದ್ದನ್ನು ನಾವು ನೋಡುತ್ತೇವೆ ಇದರಲ್ಲಿ ಏನಂತಂದರೆ ಮನಪೂರ್ವಕವಾಗಿ ಮತ್ತು ಹೃದಯಪೂರ್ವಕವಾಗಿ ಅವರು ನನಗೆ ಕಾಣಿಕೆಯನ್ನು ಕೊಡಬೇಕು ಎಂಬುದಾಗಿ ದೇವರು ಮೋಸಿಗೆ ಹೇಳಿದ್ದನ್ನು ನಾವು ನೋಡುತ್ತೇವೆ ಅನೇಕ ಸಾರಿ ಈ ಕಾಣಿಕೆ ವಿಷಯ ಬಂದಾಗ ಬಹಳ ಜನ ದೇವರಿಗೆ ಸಲ್ಲತಕ್ಕ ಗೌರವವನ್ನು ಅವರು ಸಲ್ಲಿಸದೆ ದೇವರಿಗೆ ಸಲ್ಲತಕ್ಕ ಕಾಣಿಕೆಯನ್ನು ಸಲ್ಲಿಸದೆ ಸ್ವಾರ್ಥಿಗಳಾಗಿ ಜೀವನ ಮಾಡ್ತಾ ಬಹಳ ವ್ಯಸನಕರವಾದ ಸಂಗತಿ ದೇವರಿಗೆ ಪ್ರೀತಿಯಿಂದ ಕೊಡುವವನ ಮೇಲೆ ಸಂತೋಷದಿಂದ ಕೊಡುವವನ ಮೇಲೆ ದೇವರಿಗೆ ದೇವರಿಗೆ ಸಂತೋಷ ಇದೆ ಎಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಆಗಿದೆ ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ ಈ ವಚನಗಳಲ್ಲಿ ಮುಂದೆ ಓದುವುದಾಗಿದ್ದರೆ ಮೋಸೆ ಎಲ್ಲಿವರೆಗೂ ಹೇಳಬೇಕಾಯಿತು ಅಂದರೆ ನೀವು ಕಾಣಿಕೆ ಕೊಟ್ಟದ್ದು ಸಾಕಾಯಿತು ಇನ್ನು ಮೇಲೆ ಕಾಣಿಕೆಯನ್ನು ತರಬೇಡ್ರಿ ಅಂತ ಹೇಳಿ ಮೋಸೆ ಜನರಿಗೆ ಹೇಳಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಈ ವಿಷಯದಲ್ಲಿ ದೇವರದನ್ನು ದೇವರಿಗೆ ಕೈಸರದನ್ನು ಕೈಸರನಿಗೆ ಸಲ್ಲಿಸತಕ್ಕದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧನೆ ಮಾಡಿದ್ದರಿಂದ ನಾವು ಹಾಗೆ ಮಾಡಬೇಕಾಗಿದೆ ಈಗ ನಾವು ಇದರಲ್ಲಿ ನೋಡುವ ಪ್ರಕಾರ ಕರ್ತನಾದ ದೇವರು ಮಾ ಮೋಸೆಗೆ ಹೇಳಿದ್ದೇನೆಂದರೆ ನಾನು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವ ಹಾಗೆ ಅವರು ನನಗೆ ಒಂದು ಪರಿಶುದ್ಧ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಈ ಎಂಟನೇ ವಚನಕ್ಕೆ ಮೇಲಿನ ಸಂಗತಿ ಏನು ಅಂದರೆ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಏನು ಹಣ ಇಲ್ಲದೆ ದೇವರ ಮಕ್ಕಳ ಸಹಾಯವಿಲ್ಲದೆ ಯಾವುದನ್ನು ಮಾಡುವುದಕ್ಕೆ ಆಗೋದಿಲ್ಲ ಆದ್ದರಿಂದ ಮೋಸೆಗೆ ದೇವರು ಹೇಳಿದಂತೆ ಅವನು ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಈಗ ನಾವು ಏದೇನು ತೋಟದಲ್ಲಿ ದೇವರು ಎಂಬುದಾಗಿ ಕೆಲವು ಸಂಗತಿಗಳನ್ನು ನೋಡಿದೆವು ಈಗ ಗುಡಾರದಲ್ಲಿ ದೇವರು ವಾಸ ಮಾಡುವುದಕ್ಕಾಗಿ ಬಂದಿದ್ದಾನೆ ಎಂಬುದಾಗಿ ಒಂದು ವೇಳೆ ನಾವು ಹೊಸ ಒಡಂಬಡಿಕೆಗೆ ಕೊರಂತೆ ಪತ್ರಿಕೆಗೆ ಬರುವಾಗ ಅದರಲ್ಲಿ ಕಾಣ್ತೇವೆ ಏನು ಅಂತಂದರೆ ನಮ್ಮ ಹೃದಯವು ದೇವರಿಗೆ ಆಲಯವಾಗಿದೆ ದೇವರು ಇವೆಲ್ಲವುಗಳನ್ನು ಮಾಡುವುದಕ್ಕಿಂತ ಜನರ ಹೃದಯದಲ್ಲಿ ವಾಸವಾಗಿರಬಹುದಾಗಿತ್ತಲ್ಲ ಅನ್ನುವ ಪ್ರಶ್ನೆ ಅನೇಕರಲ್ಲಿ ಒಂದು ವೇಳೆ ಕಾಣಬಹುದು ಆದರೆ ದೇವರು ಎಲ್ಲ ಸಂಗತಿಗಳನ್ನು ಆತನು ಒಂದು ಸಮಯ ಗಳಿಗೆಯನ್ನು ನೇಮಕ ಮಾಡಿದ್ದಾನೆ ಆಯಾ ಸಮಯಗಳಲ್ಲಿ ನಡೆಯಬೇಕಾದದ್ದನ್ನು ಆತನು ನಡೆಸುವಂಥವನು ಆಗಿದ್ದಾನೆ ಈಗ ನಾನು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ನನಗೊಂದು ಪರಿಶುದ್ಧ ಸ್ಥಳವನ್ನು ಕಟ್ಟಬೇಕು ಎಂದು ಕೇಳಿದಾಗ ಆ ಸಂದರ್ಭಕ್ಕೆ ಅದು ಅವಶ್ಯವಾಗಿತ್ತು ಯಾಕಂದರೆ ನಾವು ಬೈಬಲ್ನಲ್ಲಿ ಬೇರೆ ಬೇರೆ ಯುಗಗಳನ್ನು ನಾವು ಕಾಣುತ್ತೇವೆ ಹವಳರಿಂದ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯಕ್ಕೆ ಬರುವವರೆಗೆ ಅದು ಮನಸಾಕ್ಷಿ ಈಗ ದೇವರು ಮೋಸೆಗೆ ಸಿನಾಯ್ ಬೆಟ್ಟದ ಮೇಲೆ ನ್ಯಾ ನ್ಯಾಯ ಪ್ರಮಾಣವನ್ನು ಕೊಟ್ಟಾಗ ಅದು ನ್ಯಾಯ ಪ್ರಮಾಣದ ಯುಗಾದಾಗಿತ್ತು ಅಂದರೆ ಈ ಎಲ್ಲ ಕಾಲಕ್ಕೆ ಸರಿಯಾಗಿ ದೇವರು ತನ್ನ ಕಾರ್ಯವನ್ನು ನೆರವೇರಿಸುವಂಥವನು ಆಗಿದ್ದರಿಂದ ನಾವು ದೇವರನ್ನು ಕೊಂಡಾಡಿ ಸ್ತುತಿಸಬೇಕಾಗಿದೆ ಇಲ್ಲಿ ನಾವು ನೋಡುವಂಥ ವಿಷಯವೇನು ಅಂತಂದರೆ ಇದರಲ್ಲಿ ಗುಡಾರದಲ್ಲಿ ಕರ್ತನಾದ ದೇವರು ವಾಸ ಮಾಡುವುದಕ್ಕ ಹಾಗೆ ಆದರೆ ಈ ಗುಡಾರದಲ್ಲಿಯೂ ಕೂಡ ದೇವರು ಶಾಶ್ವತ ಕಾಲಕ್ಕೂ ಇರ್ತಿರಲಿಲ್ಲ ಆತನು ವರ್ಷಕ್ಕೊಂದಾವರ್ತಿ ಮಹಾಯಾಜಕನು ರಕ್ತವನ್ನು ಹಿಡ್ಕೊಂಡು ಮ ಪರ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋದಾಗ ಅಲ್ಲಿ ದೇವರು ತನ್ನನ್ನು ಪ್ರಕಟ ಮಾಡಿಕೊಳ್ಳುತ್ತಾ ಇದ್ದ ಕಾಣಿಸಿಕೊಳ್ಳುತ್ತಾ ಇದ್ದ ಆತನು ತನ್ನ ಮಕ್ಕಳಿಗೆ ಮುಂದೆ ಏನೇನು ಮಾಡಬೇಕು ಮಾಡಬಾರದು ಅನ್ನುವ ವಿಷಯಗಳನ್ನು ಅವರಿಗೆ ಪ್ರಕಟ ಮಾಡಿ ತನ್ನನ್ನು ಆತನು ತೋರಿಸಿಕೊಳ್ಳುತ್ತಿರುವಂಥ ಒಂದು ವಿಶೇಷವಾದ ಕಾರ್ಯವನ್ನು ನಾವು ಇದರಲ್ಲಿ ನೋಡುತ್ತೇವೆ ಹಾಗಾದರೆ ನಮ್ಮ ಕರ್ತನಾದ ದೇವರು ಗುಡಾರದಲ್ಲಿ ಶಾಶ್ವತ ಕಾಲಕ್ಕೂ ವಾಸ ಮಾಡಲಿಲ್ಲ ತಾತ್ಕಾಲಿಕವಾಗಿ ಆಯಾ ಸಂದರ್ಭಗಳಲ್ಲಿ ಬೇಕಾದಾಗ ತನ್ನ ಸೇವಕನಾದ ಮೋಸೆ ಮತ್ತು ಆರೋನರಿಗೆ ತಿಳಿಸಿ ಅವರು ಆಲಯದಲ್ಲಿ ಅವರು ಬರೀ ಕೈಯಿಂದ ಆಲಯಕ್ಕೆ ಹೋಗುವಂತೆ ಇರಲಿಲ್ಲ ಘೋ ಕುರಿಗಳ ರಕ್ತವನ್ನು ಹಿಡ್ಕೊಂಡು ಆಲಯದೊಳಗೆ ಹೋಗಬೇಕಾಗಿತ್ತು ಆದರೆ ಇದರಲ್ಲಿ ನಾವು ಕಾಣುವಂಥದ್ದೇನು ಅಂತಂದರೆ ಈ ಒಂದು ಗುಡಾರ ನಾವು ನೋಡುವಾಗ ಗುಡಾರದಲ್ಲಿ ವಾಸ ಮಾಡುವುದಕ್ಕಾಗಿ ದೇವರು ಆಸೆ ಪಟ್ಟದ್ದನ್ನು ನಾವು ನೋಡುತ್ತೇವೆ ಮಾಡಿ ಓದಿ ಮೊದಲನೇ ಕೊರಿತ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ಮೊದಲನೇ ಕೊರಿತ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಓದುಪಾ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆಂದು ನಿಮಗೆ ತಿಳಿಯದು ನಾವು ಏನೇನು ತೋಟದಲ್ಲಿ ಕರ್ತನನ್ನು ನೋಡಿದೆವು ಅದು ಪರಿಶುದ್ಧವಾದದ್ದು ಪಾಪರಹಿತವಾದದ್ದು ನಿರ್ದೋಷವಾದದ್ದು ಆದಾಮಹವಳರು ಮಾತ್ರವಲ್ಲದೆ ದೇವರು ಉಂಟು ಮಾಡಿದ ಭೂಮಿಯಲ್ಲಿ ಯಾವ ತಡವ ಥರವಾದಂಥ ಕಳಂಕ ಇಲ್ಲದಂಥ ಪರಿಶುದ್ಧ ಸ್ಥಳವಾಗಿದ್ದರಿಂದ ದೇವರಿಗೆ ಆ ಸ್ಥಳಕ್ಕೆ ಅಥವಾ ಭೂಮಿಗೆ ಬಂದು ಮನುಷ್ಯರೊಂದಿಗೆ ಮಾತಾಡುವುದಕ್ಕೆ ಯಾವುದೇ ಥರವಾದಂಥ ಅಭ್ಯಂತರ ಆತನಿಗೆ ಇರಲಿಲ್ಲವಾದ್ದರಿಂದ ನಾವು ಆತನನ್ನು ಆತನನ್ನು ಅಲ್ಲಿ ಏದೇನ್ ತೋಟದಲ್ಲಿ ಕಾಣುತ್ತೇವೆ ಈಗ ಇದರಲ್ಲಿ ನೋಡಬೇಕಾಗಿದ್ದರೆ ನಾನು ಆಗಲೇ ಹೇಳಿದಂತೆ ದೇವರು ಗುಡಾರದಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದನು ಪವಿತ್ರಾತ್ಮನೂ ಕೂಡ ಹಾಗೆಯೇ ಅವಶ್ಯವಿದ್ದಾಗ ಪವಿತ್ರಾತ್ಮನು ಅವರ ಮೇಲೆ ಬಂದದ್ದರಿಂದ ದೇವರ ದೈವೋಕ್ತಿಗಳನ್ನು ಹೊಂದಿ ಪ್ರವಾದಿಗಳು ಜನರಿಗೆ ಪ್ರವಾದನೆ ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಕಾಣುತ್ತೇವೆ ಇದರಲ್ಲಿ ಎರಡನೇ ಕೊರಿ ಒಂದನೇ ಕೊರಿಂತ ಮೂರು ಹದಿನಾರರಲ್ಲಿ ನಾವು ನೋಡಿಕೊಂಡ ಹಾಗೆ ದೇವರು ಕರ್ತನಾದ ದೇವರು ಪೌಲನ ಕೂಡ ಮಾತಾಡಿ ಈ ಸತ್ಯ ಸಂಗತಿಗಳನ್ನು ಬರೆಯುವಂತೆ ಹೇಳಿದ್ದು ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನೆಂದು ನಿಮಗೆ ತಿಳಿಯದು ಹಾಗಾದರೆ ಅನೇಕರಿಗೆ ದೇವರಾತ್ಮನು ಅವರಲ್ಲಿ ವಾಸವಾಗಿದ್ದಾನೆ ಅನ್ನುವ ಅರಿವು ಅವರಿಗೆ ಇಲ್ಲವೇ ಇಲ್ಲ ದೇವರಾತ್ಮನು ಯಾವಾಗ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಬರ್ತಾನೆ ಅಂತ ನೀವು ಒಂದು ಪ್ರಶ್ನೆ ಕೇಳುವುದಾಗಿದ್ದರೆ ಕರ್ತನಾದ ದೇವರ ವಾಕ್ಯ ಪ್ರತಿಯೊಬ್ಬ ಮಾನವರು ಕೂಡ ಮಾತಾಡಿ ಅವರ ಹೃದಯವನ್ನು ತಟ್ಟುವಂಥದ್ದು ಆಗಿದೆ ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಾನು ತಟ್ಟುತ್ತೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಅವನು ನನ್ನ ಸಂಗಡ ಊಟ ಮಾಡ್ತಾನೆ ಎಂಬುದಾಗಿ ಕರ್ತನಾದ ದೇವರು ಹೇಳಿದ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂದರೆ ಆತನು ಒಬ್ಬ ಮಾನವ ಮನುಷ್ಯನ ಹೃದಯದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ತನ್ನ ವಾಕ್ಯದ ಮೂಲಕ ಮಾನವನ ಹೃದಯವನ್ನು ತಟ್ಟು ಇದ್ದಾನೆ ಈಗ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಇದರ ಅರ್ಥ ಏನು ಅಂತಂದರೆ ದೇವರು ನಿನ್ನಲ್ಲಿ ಪ್ರವೇಶ ಮಾಡುವ ಹಾಗೆ ನಿನ್ನ ಹೃದಯದ ಬಾಗಿಲನ್ನು ಆತನು ತಟ್ಟಿ ನಿನ್ನೊಳಗೆ ಬರಬೇಕೆಂಬ ಆಸೆ ಆತನಿಗೆ ಇತ್ತು ಗುಡಾರದಲ್ಲಿ ತಾತ್ಕಾಲಿಕವಾಗಿ ಆತನು ಬರುತ್ತಾ ಇದ್ದನು ಆದರೆ ಈಗ ಆತನು ನಮ್ಮ ಹೃದಯವು ನಮ್ಮ ದೇಹವು ದೇವರಿಗೆ ಗುಡಾರವಾಗಿ ದೇವರಿಗೆ ವಾಸ ಮಾಡುವಂಥ ಪರಿಶುದ್ಧ ಸ್ಥಳವಾಗಿ ಆತನು ನಮ್ಮ ಹೃದಯಗಳನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ಈಗ ಆತನು ತನ್ನ ರಕ್ತದಿಂದ ಶುದ್ಧಿ ಮಾಡಿದ ನಮ್ಮ ಹೃದಯವು ಆತನು ವಾಸ ಮಾಡುವುದಕ್ಕಾಗಿ ಒಂದು ಗುಡಾರ ಅಥವಾ ಒಂದು ಮನೆ ಆತನಿಗೆ ಆ ಉಂಟು ಮಾಡಿಕೊಂಡ ದೇವರಿಗೆ ಸ್ತೋತ್ರವಾಗಲಿ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ದೇವರು ಮನುಷ್ಯನ ಹೃದಯದಲ್ಲಿ ಈಗ ಇದ್ದ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಆಗಲಿಲ್ಲ ಅಂತಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾಡಿಕೊಂಡ ಉದ್ದೇಶಕ್ಕನುಸಾರವಾಗಿ ತಾನು ಅಂದುಕೊಂಡಂಥ ವಿಷಯಕ್ಕನುಸಾರವಾಗಿ ಆತನು ಇನ್ನೂ ಏನಾಗಿದ್ದಿಲ್ಲ ಅಂತಂದರೆ ಭೂಮಿಗೆ ಬಂದು ಮನುಷ್ಯರಿಗೋಸ್ಕರ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಅವರನ್ನು ತನಗಾಗಿ ಕೊಂಡುಕು ಕೊಳ್ಳುವಂಥ ಸಮಯ ಇಲ್ಲದಿರುವುದರಿಂದ ಆತನು ಹೋತ ಕುರಿಗಳನ್ನು ಯಜ್ಞವಾಗಿ ಸಮರ್ಪಣೆ ಮಾಡುವುದಕ್ಕಾಗಿ ಅವರಿಗೆ ಮಾತನ್ನು ದೇವರು ಕೊಟ್ಟದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ನನ್ನ ಪ್ರಿಯ ದೇವರ ಮಕ್ಕಳೇ ಈಗ ನಾವು ಹಳೆ ಒಡಂಬಡಿಕೆಯ ಪರಿಶುದ್ಧರಿಗಿಂತ ನಾವು ಬಹಳ ಶ್ರೇಷ್ಠರು ಮತ್ತು ದೇವರು ನಮ್ಮ ಹೃದಯದಲ್ಲಿಯೇ ವಾಸವಾಗಿರುವಂಥವನು ಆಗಿದ್ದಾನೆ ನಾನು ಸಾವಿರದ ಒಂಬೈನೂರ ಅರವತ್ತ ಮೂರನೇ ಇಸ್ವಿಯಲ್ಲಿ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ನನ್ನ ರಕ್ಷಕನು ಒಡೆಯನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ಸಂದರ್ಭ ದೇವರು ನನಗೆ ಕೊಟ್ಟಿದ್ದನು ನಾನು ಆತನನ್ನು ನನ್ನ ಹೃದಯದಲ್ಲಿ ಬಂದು ಅಂದಿನಿಂದ ಇಲ್ಲಿಯವರೆಗೆ ಆತನು ನನ್ನಿಂದ ಹೋಗಲಿಲ್ಲ ಪರಿಶುದ್ಧ ಮಾಡಿದ ಈ ಹೃದಯದಲ್ಲಿ ಆತನು ವಾಸವಾಗಿರುವುದು ಎಂಥ ವಿಶೇಷವಾದ ಅದಾಗಿದೆ ಆದ್ದರಿಂದ ನಾವು ಇದರಲ್ಲಿ ನೋಡುವಾಗ ನಾವು ದೇವರ ಆಲಯ ಆಗಿದ್ದೇವೆ ಈಗ ಗುಡಾರಗಳನ್ನು ಕಟ್ಟುಕೊಂಡು ಕಟ್ಟುವುದಾಗಲಿ ಅದನ್ನು ಸ್ಥಳದಿಂದ ಸ್ಥಳಕ್ಕೆ ಹೊತ್ತುಕೊಂಡು ಹೋಗುವುದಾಗಲಿ ಬೇಕಾಗಿಲ್ಲ ಆಗ ಇಸ್ರಾಯ್ಲರಿಗೆ ಈ ಆಜ್ಞೆಯನ್ನು ದೇವರು ಕೊಟ್ಟಿದ್ದರಿಂದ ಅವರು ಹಾಗೆ ಮಾಡಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ನನ್ನ ಪ್ರಿಯ ದೇವರ ಮಕ್ಕಳೇ ಮೂಲೆಯಾಗಿ ನಾವು ನೋಡುವಾಗ ಈ ಗುಡಾರವನ್ನು ದ ಆಗ ಇಸ್ರಾಯ್ಲರು ದೇವರು ಅವರಿಗೆ ಹೇಳಿದಾಗ ಅಂದರೆ ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಎಂದು ಅವರಿಗೆ ಮೋಸಿಗಾಗಲಿ ಆರೋನಿಗಾಗಲಿ ಹೇಳಿದಾಗ ಅವರು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಗುಡಾರವನ್ನು ಮಾಡ್ತಾಯಿದ್ರು ಅದರ ಪ್ರತಿಯೊಂದು ಪೀಠೋಪಕರಣಗಳನ್ನು ಅವರು ಎದ್ದು ಹೊತ್ತುಕೊಂಡು ಒಂದು ಊರಿನಿಂದ ಮತ್ತೊಂದು ಊರಿಗೆ ಅವರು ಹೋಗಬೇಕಾಗಿತ್ತು ಅಂದರೆ ಇದರ ಅರ್ಥ ಏನು ಅಂತಂದರೆ ದೇವರು ಶಾಶ್ವತವಾಗಿ ವಾಸ ಮಾಡುವುದಕ್ಕಾಗಿ ಪರಿಶುದ್ಧ ಸ್ಥಳ ಆಗ ಇರಲಿಲ್ಲ ಅಂದರೆ ಇದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಆಗ್ತಾ ಇದ್ದದ್ದರಿಂದ ದೇವರು ಇದರಲ್ಲಿ ವಾಸ ಮಾಡುವುದಕ್ಕಾಗಿ ಬಂದನು ಎಂಬುದಾಗಿ ದೇವರ ವಾಕ್ಯದ ಪ್ರಕಾರ ನಾವು ದೇವರನ್ನು ಕೊಂಡಾಡಿ ಸ್ತುತಿಸೋಣ ಆದ್ದರಿಂದ ಇವರು ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಸ್ಥಳಕ್ಕೆ ಈ ಗುಡಾರವನ್ನು ಎತ್ತುಕೊಂಡು ಹೋದದ್ದನ್ನು ನಾವು ನೋಡುತ್ತೇವೆ ಹೀಗೆ ದಾವಿದನು ತನ್ನ ಸಿಂಹಾಸನಕ್ಕೆ ಏರಿದಾಗ ದಾವಿದನಿಗೆ ಬಹಳ ಆಸೆ ಉಂಟಾಯಿತು ಏನಂತ ನಾವು ಈ ತಾತ್ಕಾಲಿಕವಾದ ಗುಡಾರವನ್ನು ತೆಗೆದು ಶಾಶ್ವತವಾಗಿರುವಂಥ ಆಲಯವನ್ನು ದೇವರು ಮೋಸೆಗೆ ಹೇಳಿದಂತೆ ಕಟ್ಟಿದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಈ ಆಲೋಚನೆಯಿಂದ ದಾವಿದನು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಅದಕ್ಕೆ ಬೇಕಾದ ಎಲ್ಲ ಲೋಹಗಳನ್ನು ಬೆಳ್ಳಿ ಬಂಗಾರ ತಾಮ್ರ ಮತ್ತು ಹಲಿಗೆಗಳನ್ನು ಸಂಪೂರ್ಣವಾಗಿ ಸಿದ್ಧ ಮಾಡಿ ದೇವರನ್ನು ಕೇಳಿದ ಪ ನಾನು ನಿನಗೆ ಒಂದು ಆಲಯವನ್ನು ಕಟ್ಟಬೇಕಾಗಿದೆ ಎಲ್ಲಿ ಕಟ್ಟಲಿ ಯಾವಾಗ ಕಟ್ಟಲಿ ಅಂತ ಕೇಳಿದ್ದಕ್ಕೆ ದೇವರು ದಾವಿದನಿಗೆ ಹೇಳಿದ್ದೇನೆಂದರೆ ನೀನು ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನಗೆ ನೀನು ಆಲಯವನ್ನು ಕಟ್ಟಬೇಡ ಅಂತ ದಾವಿದನ ವಿಷಯದಲ್ಲಿ ದೇವರು ಹೇಳಿದ್ದೇನೆಂದರೆ ನನ್ನ ಇಷ್ಟವನ್ನು ನೆರವೇರಿಸುವ ಇಸೇನ ಮಗನಾದ ದಾವಿದನು ನನಗೆ ದೊರೆತಿದ್ದಾನೆ ಎಂದು ಹೇಳಿ ಅವನ ವಿಷಯದಲ್ಲಿ ಸಾಕ್ಷಿ ಕೊಟ್ಟಿದ್ದಾಗಲೂ ಕೂಡ ದಾವಿದನು ಅನೇಕ ಯುದ್ಧಗಳನ್ನು ಮಾಡಿ ಜನರನ್ನು ಕೊಂದು ಹಾಕಿದ್ದರಿಂದ ಆತನಿಗೆ ದಾವಿದರ ವಿಷಯದಲ್ಲಿ ನೀನು ನಿನ್ನ ನನಗೆ ಆಲಯವನ್ನು ಕಟ್ಟಬೇಡ ನಿನ್ನ ಮಗನಾದ ಸಲ್ಮೋನನು ನನಗೆ ಆಲಯವನ್ನು ಕಟ್ಟಲಿ ಎಂಬುದಾಗಿ ದಾವಿದರ ಅವಸಾನ ಕಾಲ ಸಮೀಪವಾದಾಗ ತನ್ನ ಮಗನಾದ ಸಲ್ಮೋನನನ್ನು ಕರೆದು ಅವನನ್ನು ಕರಕೊಂಡು ಹೋಗಿ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಏನೇನು ಸಾಮಗ್ರಿಗಳು ಬೇಕಾಗಿತ್ತೋ ಅವೆಲ್ಲವುಗಳನ್ನು ತೋರಿಸಿ ತನ್ನ ಮಗನಿಗೆ ಹೇಳಿದ ಮಗನೇ ದೇವರು ಈ ಆಲಯವನ್ನು ಕಟ್ಟುವುದಕ್ಕಾಗಿ ನನಗೆ ಅಪ್ಪಣೆ ಕೊಡಲಿಲ್ಲ ನಾನು ರಕ್ತವನ್ನು ಯುದ್ಧಗಳನ್ನು ಮಾಡಿ ರಕ್ತವನ್ನು ಸುರಿಸಿದ್ದರಿಂದ ದೇವರು ನನ್ನ ಕೈಯಿಂದ ಕಟ್ಟುವುದಕ್ಕೆ ಅಪ್ಪಣೆ ಕೊಡಲಿಲ್ಲ ಆದರೆ ನೀನು ಈ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಸಲ್ಮೋನನಿಗೆ ದಾವಿದನು ಹೇಳಿದ್ದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗಾದರೆ ದೇವರ ಆಲಯವನ್ನು ಶಾಶ್ವತ ಒಂದೇ ಕಡೆಗೆ ಇರುವುದಕ್ಕಾಗಿ ದಾವಿದನು ಮಾಡಿದ ಆಲೋಚನೆಗಳು ಎಷ್ಟು ವಿಶೇಷವಾದ ಆಲೋಚನೆಗಳು ದಾವಿದನದ್ದು ಆಗಿತ್ತು ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಈಗ ಸಲ್ಮೋನನ ಕ ಸಲ್ಮೋನನು ಕಟ್ಟಿದ ಆಲಯವನ್ನು ನಾವು ನೋಡುವಾಗ ಅದು ಬಹಳ ವಿಜೃಂಭಣೆಯಿಂದ ಬಹಳ ಅಲಂಕರಿತವಾಗಿ ಅದಕ್ಕೆ ಬೇಕಾದ ಬೆಳ್ಳಿ ಬಂಗಾರ ತಾಮ್ರ ಹಲಿಗೆ ಎಲ್ಲವುಗಳನ್ನು ದೇವರು ಮೋಸೆಗೆ ಹೇಳಿದ ಪ್ರಕಾರವೇ ಸಲ್ಮೋನನು ಅದನ್ನು ಕಟ್ಟುವಂಥ ಪ್ರಾರಂಭವನ್ನು ಮಾಡಿದ ಅದು ಕಟ್ಟಿಯಾದ ಮೇಲೆ ಅದರ ಸಮರ್ಪಣೆ ಬಹಳ ವಿಶೇಷವಾದ ಸಮರ್ಪಣೆಯದಾಗಿತ್ತು ಹೇಗೆ ಅಂತಂದರೆ ಜನರು ಸ್ಥಳದಿಂದ ಸ್ಥಳಕ್ಕೆ ಹೋಗ ಹೋಗುವುದು ದೇವರಿಗೆ ಇಷ್ಟವಿರಲಿಲ್ಲ ಈಗ ಯಾಕೆ ದೇವರು ಈ ಸಲ್ಮೋನನಿಗೆ ಸಲ್ಮೋನನಿಗೆ ತನಗೆ ಆಲಯವನ್ನು ಕಟ್ಟುವಂತೆ ದೇವರು ಅವನಿಗೆ ಅಪ್ಪಣೆ ಕೊಟ್ಟ ಅಥವಾ ಅವನನ್ನು ಅವನಿಗೆ ಒಪ್ಪಿಕೊಂಡ ಅಂತಂದರೆ ಈಗ ಏನಾಗಿದೆ ಅಂತಂದರೆ ದೇವರು ಅಬ್ರಹ್ಮ್ ಇಸಾಕ್ ಯಾಕೋಬರ ದೇವರಿಗೆ ಒಂದು ವಾಗ್ದಾನವನ್ನು ಮಾಡಿದ ದೇವರು ವಾಗ್ದಾನ ಮಾಡಿದ ನಾನು ಅಬ್ರಾಂಮನನ್ನು ಕರೆಯುವಾಗ ನಾನು ನಿನಗೆ ತೋರಿಸುವ ದೇಶಕ್ಕೆ ನೀನು ಹೋಗಬೇಕು ಅಂತ ಹೇಳಿ ಈ ಖಾನಾನ್ ದೇಶವನ್ನು ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ದ ಮಾಡಿದ್ದರಿಂದ ಅಬ್ರಾಂ ಈಸಾಕ್ ಯಾಕೋಬರು ಏನು ಮಾಡಿದರು ಅಂತಂದರೆ ಅವರಿಗೆ ವಾಗ್ದಾನ ಮಾಡಿದ್ದನ್ನು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾಗ ಅವರು ಬಹಳವಾಗಿ ಯೋಚನೆ ಮಾಡ್ತಾ ಇದ್ದರು ನಾವು ಯಾವಾಗ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶದ ಕಡೆಗೆ ಹೋಗಬೇಕು ಅಂತ ಹೇಳಿ ಬಹಳವಾಗಿ ಪ್ರತಿನಿತ್ಯವೂ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ ಬಂದರು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಅವರು ಮಾಡಿದ್ದೇನು ಅವರನ್ನು ದೇವರು ಖಾನಾನ್ ದೇಶಕ್ಕೆ ಬರಮಾಡಿದ ಈಗ ಇವರು ವಾಸ ಮಾಡುವುದಕ್ಕೆ ಇದೇ ದೇವರು ನೇಮಕ ಮಾಡಿದ ಸ್ಥಳವಾಗಿದ್ದರಿಂದ ಈ ಗುಡಾರವನ್ನು ಆ ಸ್ಥಳದಿಂದ ಮತ್ತೊಂದು ಕಡೆಗೆ ತೆಗೆದು ಹೋಗ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲದ್ದರಿಂದ ಈಗ ದಾವಿದನು ದೇವರ ಆಲಯವನ್ನು ಕಟ್ಟುವಂತೆ ದೇವರಿಂದ ಅಪ್ಪಣೆ ಕೇಳಿಕೊಂಡದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ದಾವಿದನಿಗೆ ದೇವರು ಅಪ್ಪಣೆ ಕೊಡದಿ ಕೊಡಲಿ ಕೊಡಲಿಲ್ಲ ಅಥವಾ ಅದನ್ನು ಕಟ್ಟುವಂತೆ ಅವನಿಗೆ ಹೇಳಲಿಲ್ಲ ಮಗನಾದ ಸಲ್ಮೋನನಿಗೆ ಹೇಳಿದ್ದು ಎಷ್ಟು ವಿಶೇಷವಾದ ಸಂಗತಿ ಈ ಕ ಇದರಲ್ಲಿ ನಾವು ನೋಡುವಾಗ ದಾವಿದನ ಮಗನಾದ ಸಲ್ಮೋನನು ದೇವರನ್ನು ದೇವರ ಆಲಯವನ್ನು ಪ್ರೀತಿ ಮಾಡುವವನು ಆಗಿದ್ದನು ಇದು ನಮ್ಮ ದೇವರಿಗೆ ಅವಶ್ಯವಾಗಿ ಬೇಕಾಗಿದೆ ನಾವು ದೇವರನ್ನು ಆತನ ಆಲಯವನ್ನು ಪ್ರೀತಿ ಮಾಡಿದಾಗ ನಮ್ಮಲ್ಲಿ ಆತನು ನಮಗೆ ಬೇಕಾದ ಸಂಗತಿಗಳನ್ನು ಕೊಡುವಂಥವನು ಆಗಿದ್ದಾನೆ ಈಗ ಸಲ್ಮೋನನು ಇದನ್ನು ಕಟ್ಟಿ ಮುಗಿಸಿ ಆದಮೇಲೆ ದೇವರಿಗೆ ಸಮರ್ಪಣೆ ಮಾಡುವಂಥ ಸಮಯ ಸಮೀಪವಾಗಿದ್ದರಿಂದ ದಾವಿದನು ಏನು ಮಾಡಿದ ಅಂತಂದರೆ ದೇವರ ಆಲಯವನ್ನು ಕಟ್ಟಿ ಮುಗಿಸಿದ್ದು ಎಂಥ ವಿಶೇಷವಾದ ಸಂಗತಿ ಆದ್ದರಿಂದ ದೇವರು ಏನೇನು ತೋಟದಲ್ಲಿ ಇಲ್ಲ ಗುಡಾರದಲ್ಲಿಲ್ಲ ಈಗ ಸಲ್ಮೋನನು ಕಟ್ಟಿದ ಆಲಯದಲ್ಲಿ ದೇವರು ಅದೇ ರೀತಿಯಾಗಿ ಗುಡಾರದಲ್ಲಿ ಯಾವ ರೀತಿಯಾಗಿ ತಾತ್ಕಾಲಿಕವಾಗಿ ಬರುತ್ತಿದ್ದನೋ ಅದೇ ರೀತಿಯಾಗಿ ಈಗ ದೇವರು ವಾಸ ಮಾಡುವವನು ಆಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ನಾವು ಇದೇ ಸಂದೇಶವನ್ನು ಇನ್ನು ಮುಂದೆಯೂ ಆಲೋಚನೆ ಮಾಡಿಕೊಳ್ಳಲು ಹೋಗ್ತೇವೆ ದಯವಿಟ್ಟು ನೀವು ಇದಕ್ಕಾಗಿ ನಿರೀಕ್ಷೆಯಿಂದ ಕಾದಿರಬೇಕೆಂದು ನಿಮ್ಮನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಡ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನಾದ ದೇವರೇ ನಮ್ಮನ್ನು ನಿನ್ನ ಆಲಯವಾಗಿ ಆರಿಸಿಕೊಂಡು ನಿನ್ನ ರಕ್ತದಿಂದ ನಮ್ಮ ಈ ದೇ ಹೃದಯಗಳನ್ನು ಶುದ್ಧ ಮಾಡಿ ನೀನು ಅದರಲ್ಲಿ ವಾಸ ಮಾಡುವಂಥವನು ಆಗಿದ್ದಿ ದೇವರೇ ನಿನಗೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿದ ಈ ಸಂದೇಶಗಳು ನಮ್ಮ ಆತ್ಮಗಳಿಗೆ ಬೇಕಾದ ಆಶೀರ್ವಾದ ಮತ್ತು ನಿನ್ನ ಕುರಿತಾದ ವಿವರಣೆ ಬೋಧನೆಯನ್ನು ಕಲಿತುಕೊಂಡು ನಿನಗಾಗಿ ನಾವು ಜೀವಿಸಿ ನಡೆಯುವಂಥ ಕೃಪೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ದಯಪಾಲಿಸು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ಶಾಲೋಮ್ ದೇವರು ನಿಮ್ಮನ್ನು